ಮನಸ್ಥಿತಿ ಒಬ್ಬ ದೇಶಪ್ರೇಮಿ ಹಿಂದೂ ಕಾರ್ಯಕರ್ತನ ಕಗ್ಗೊಲೆ ಆಗಿದೆ ನಿರಂತರವಾಗಿ ಈ ಜಿಹಾದಿಗಳಿಂದ ಹಿಂದೂ ಕಾರ್ಯಕರ್ತನ ಕಗ್ಗೊಲೆಗಳಾಗ್ತಿದೆ ಹಲವಾರು ಬಾರಿ ನಾವುಗಳು ಇಂತಹ ಸಂದರ್ಭಗಳಲ್ಲಿ ಎಸ್ಪಿಪಿಐ ಮತ್ತು ಪಿಎಫ್ಐ ನ ನಿಷೇಧ ಮಾಡಬೇಕು ಅಂತ ಈಗಾಗಲೇ ಎಲ್ಲೆಲ್ಲೂ ನಾವು ಮನವಿ ಮಾಡಿದ್ದೀವಿ ಈ ಕೃತ್ಯಗಳಿಗೆ ಅಂತ್ಯ ಆಗಬೇಕು ಅಂದ್ರೆ ಆದಷ್ಟು ಬೇಗ ಸರ್ಕಾರ ಎಸ್ಪಿಪಿಐ ಮತ್ತು ಪಿಎಫ್ಐ ನ ನಿಷೇಧ ಮಾಡಬೇಕು ಮತ್ತು ಈ ಕೃತ್ಯದಲ್ಲಿ ಪಾಲ್ಗೊಂಡವರನ್ನ ಗಲ್ಲಿಗೆ ಇಡಬೇಕು ಮತ್ತೆ ಕಠಿಣ ಶಿಕ್ಷೆಗಳಾಗಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಹಿಂದೂ ಕಾರ್ಯಕರ್ತನ ಕೊಲೆಯಾಗದ ರೀತಿಯಲ್ಲಿ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಒದಗಿಸುವ ಒಂದು ಜವಾಬ್ದಾರಿಯನ್ನ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಅಂತ ಯುವಮೋರ್ಚಾದ ವತಿಯಿಂದ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ರಾಜ್ಯದ ಉಪಾಧ್ಯಕ್ಷರಾಗಿರುವ ಶ್ರೀ ಭಜೇಂದ್ರ ಅವರು ಬಂದಿದ್ದಾರೆ ಅವರು ಈ ಶ್ರದ್ಧಾಂಜಲಿಯ ಒಂದು ಸಭೆಯನ್ನು ಉದ್ದೇಶಿಸಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ।